ಮುನ್ನೂರು ರೂಪಾಯಿ ಕೊಡ್ತೀವಿ. ಏನೇನು ಬರುತ್ತೆ ಆ ಮುನ್ನೂರು ರೂಪಾಯಿಗೆ? ಮುನ್ನೂರು ರೂಪಾಯಿಗೆ ಬಿರಿಯಾನಿ ಬರುತ್ತೆ, ಮಟನ್ ಬರುತ್ತೆ, ಚಿಕನ್ ಬರುತ್ತೆ, ಚಿಕನ್ ಚಾಪ್ಸ್ ಬರುತ್ತೆ, ಮುದ್ದೆ ಬರುತ್ತೆ, ಚಪಾತಿ ಬರುತ್ತೆ. ಇದನ್ನ ಮತ್ತೆ ಇನ್ನೊಂದ್ಸರಿ ಕೇಳಿದ್ರೆ ಮತ್ತೆ ಬಡಿಸ್ತೀರಾ? ಬಡಿಸ್ತೀವಿ, ಕೇಳಿದ್ರೆ ಕೊಡ್ತೀವಿ ನಾವು. ಅಂದ್ರೆ ಬರೀ ಅನ್ನ ಮಾತ್ರ ಮತ್ತೆ? ಇಲ್ಲ ಇಲ್ಲ, ಮಟನ್ ಕೇಳ್ತೀವಿ ಅವ್ರಿಗೆ, ಎಷ್ಟು ತಿಂತಾರೆ ಅಷ್ಟು ಕತ್ತಾಗಷ್ಟು ತಿನ್ನಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಭದ್ರಾವತಿನಲ್ಲಿದ್ದೀವಿ, ಭದ್ರಾವತಿನಲ್ಲಿ ಜೇಡಿ ಕಟ್ಟೆ ಅನ್ನೋ ಊರಲ್ಲಿ. ಸೊ ಇಲ್ಲಿ ಹಿಂದೆ ನೋಡ್ಬಿಟ್ಟು ಯಾವುದೋ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ಅಥವಾ ಕನ್ಸ್ಟ್ರಕ್ಷನ್ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ. ಹೋಟ್ಲಿಗೆ ಬಂದಿದ್ದೀವಿ. ಸೊ ಹೋಟ್ಲಲ್ಲಿ ಗೂಗಲಲ್ಲಿ ಮ್ಯಾಪಲ್ಲಿ ನೋಡಿಕೊಂಡು ಅವರ ಪರ್ಮಿಷನ್ ತೊಗೊಂಡು ಬಂದಿದ್ದು. ಒಳ್ಳೆ ರೇಟಿಂಗ್ ಇತ್ತು ಮತ್ತು ಒಳ್ಳೆ ರಿವ್ಯೂ ಕೂಡ ಇತ್ತು. ಬಂದಾಗ ಗೊತ್ತಾಯಿತು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಡೆಮೊಲಿಷ್ ಮಾಡಿಬಿಟ್ಟು ಹಳೆ ಬಿಲ್ಡಿಂಗ್ನ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ ಅಂತ. ಬಟ್ ಅಡುಗೆ ಎಲ್ಲ ರೆಡಿ ಇದೆ, ಅವ್ರು ಅಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ಮೇಲೆ ಟೆರೆಸ್ ಮೇಲೆ ಅರೇಂಜ್ ಮಾಡ್ತಾರೆ ಫುಡ್ಡು ಅಲ್ಲೇ. ಸೊ ನಾವು ಕೂಡ ಅಲ್ಲೇ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಪಾಪಣ್ಣ ಮಿಲ್ಟ್ರಿ ಹೋಟ್ಲ್ ಅಂತ. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಎಕ್ಸಾಕ್ಟ್ ಲೊಕೇಶನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಜಾಗ ಬರ್ತೀರಾ. ಕನ್ಫ್ಯೂಸ್ ಆಗ್ಬಿಡಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಏನೋ ಮನೆ ಕಟ್ಸ್ತಾ ಇದ್ದಾರೆ ಅಂತ. ಅದು ಹೋಟೆಲ್ಲೇ, ಸೊ ಬೋರ್ಡ್ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಈ ವಿಡಿಯೋ ಬರೋ ವರ್ಷದಲ್ಲಿ ಮೋಸ್ಟ್ಲಿ ಹಾಕಿರ್ತಾರೆ. ಸೊ ಇಲ್ಲಿ ಏನು ಸ್ಪೆಷಲ್ ಅಂದರೆ ಫುಲ್ ಊಟ ಸಿಗುತ್ತೆ. ಫುಲ್ ಊಟ ಅಂದರೆ ಅನ್ಲಿಮಿಟೆಡ್ ಮಟನ್ ಊಟ. ಸೊ ಅನ್ಲಿಮಿಟೆಡ್ ಮಟನ್ ಊಟ ಅಂದರೆ ಬರೀ ರೈಸು, ಬಿರಿಯಾನಿ ರೈಸು ಆ ಥರ ಅಲ್ಲ. ಸೊ ಮಟನ್ ಪೀಸಸ್ಸು ಕೂಡ ಅನ್ಲಿಮಿಟೆಡು, ನೀವು ಮತ್ತೆ ಕೇಳಿದ್ರೆ ಮತ್ತೆ ಮತ್ತೆ ಬಳಸ್ತಾರೆ. ಸೊ ಏನೇನು ಕ್ವಾಂಟಿಟಿ ಬರುತ್ತೆ ಅಂತ ಅವ್ರನ್ನ ಆಲ್ರೆಡಿ ಕೇಳಿದ್ವಿ, ತಲೆ ತಿರುಗೋಗಿದೆ, ಅದನ್ನು ಅಲ್ಲಿ ಹೋಗ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಮತ್ತು ನಮ್ಮ ಫುಲ್ ಟೂರ್ನ ಸ್ಪಾನ್ಸರ್ ಮಾಡ್ತಾರೋದು ಸ್ವಸ್ತಿಕ್ಸ್ ಮಸಾಲಾ. ಸ್ವಸ್ತಿಕ್ಸ್ ಮಸಾಲಾ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಕರ್ನಾಟಕದ ಬ್ರ್ಯಾಂಡು ಮತ್ತು ನಮ್ಮ ಸೌತ್ ಇಂಡಿಯಾದ ಒನ್ ಆಫ್ ದ ಫೇಮಸ್ಸು ಮತ್ತು ಫೇವ್ರೆಟ್ ಮಸಾಲಾ ಬ್ರ್ಯಾಂಡ್ ಕೂಡ. ಈಗ ಒಳಗೆ ಹೋಗ್ಬಿಡೋಣ, ಬನ್ನಿ. ಅಲ್ಲ, ಮೇಲೆ ಹೋಗ್ಬಿಡೋಣ, ಬನ್ನಿ. ಸರ್, ನಮ್ಮ ಜೊತೆ ಓನರ್ ಅವ್ರು ಇದ್ದಾರೆ, ಪಾಪಣ್ಣ ಅವರು, ಅವ್ರನ್ನ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವಾಗ ಶುರು ಮಾಡಿದ್ದು, ಹೇಗೆ ಶುರು ಮಾಡಿದ್ದು? ಇದು ಶುರು ಮಾಡಿ ಅಲ್ಲಿ ಎಂಟು ವರ್ಷ ಆಗಿದೆ. ಎಂಟು ವರ್ಷ ಆಗಿದೆ ಅಂದರೆ ಇದೇ ಜಾಗದಲ್ಲಿ? ಇದೇ ಜಾಗದಲ್ಲಿ. ಇವಾಗ ರಿನೋವೇಟ್? ಈಗ ಹೊಸದಾಗೆ ದೊಡ್ಡದಾಗೆ ಕಟ್ತಾ. ಮುಂಚೆ ಈ ಕಡೆ ಇತ್ತು? ಈ ಕಡೆ ಇತ್ತು, ಸಣ್ಣದಾಗಿತ್ತು. ಈಗ ಹೆಸರಾದ್ಮೇಲೆ ಸ್ವಲ್ಪ ದೊಡ್ಡದ. ಜನ ಎಲ್ಲೆಲ್ಲಿ, ಯಾವ ಕಡೆಯಿಂದ? ಎಲ್ಲ ಕಡೆ ಬರ್ತಾ ಇದ್ದಾರೆ. ಇದು ಒಂದು ಸ್ವಲ್ಪ ಒಡೆದಿರೋದ್ರಿಂದ ಈಗ ಒಂದು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಈಗ ಬೋಲ್ಡ್ ಹಾಕಿ ಆರ್ ಸಿ ಸಿ ಹಾಕಿದ್ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಗೊತ್ತಾಗಲ್ಲ ಅಷ್ಟೊಂದು. ಹೌದು. ಆಮೇಲೆ ಇದು ಟೈಮಿಂಗ್ಸ್ ಹೇಳಿ, ಎಷ್ಟು ಗಂಟೆಗಿಂದ ಹೋಟೆಲ್ ಶುರು ಆಗುತ್ತೆ? ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಶುರು ಮಾಡ್ತೀನಿ ಇನ್ನೊಂದು 15 ದಿವಸದಲ್ಲಿ. ತಿಂಡಿ ಚಿತ್ರಾನ್ನ ಪಲಾವು. ಅಂದರೆ ಅದು ವೆಜ್ ಊಟನ? ವೆಜ್. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ನಾನ್ ವೆಜ್ ಊಟ. ವೆಜ್ ನಾನ್ ವೆಜ್ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಒಂದು ಗಂಟೆಗೆ ಶುರು ಆಗುತ್ತೆ. ನಾನ್ ವೆಜ್ ಒಂದು ಗಂಟೆ, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಎಷ್ಟು ಗಂಟೆವರೆಗೂ ಇರುತ್ತೆ? ಇದು 4 ಗಂಟೆ ಕ್ಲೋಸ್ ಆಗುತ್ತೆ. 4 ಗಂಟೆ ಕ್ಲೋಸ್. ಅವ್ನು ಮತ್ತೆ ರಾತ್ರಿ ಓಪನ್ ಮಾಡೋದು? ಓಪನ್ ಮಾಡಲ್ಲ ಸರ್. ಆ ಥರ ಏನಿಲ್ಲ, ಮಾಡೋಣ ಅಂತ ಇದ್ದೀನಿ ಆದರೆ ಮಾಡಲ್ಲ ನಾನು. ಮುಗಿ ಅಂದರೆ ಬರೀ ಮಧ್ಯಾಹ್ನದ ಊಟ ಸಿಗುತ್ತೆ? ಮಧ್ಯಾಹ್ನದ ಊಟ.
ಆಮೇಲೆ ಇವಾಗ ಬ್ರೇಕ್ ಇದು ತಿಂಡಿ ಸ್ಟಾರ್ಟ್ ಮಾಡೋಂಗಿದ್ರೆ ಅದು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಅದು ಬೆಳಗ್ಗೆ 7:00 9-10 ಗಂಟೆ ಕ್ಲೋಸ್ ಮಾಡ್ತೀವಿ. ಇದನ್ನು ವರ್ಕ್ ಮಾಡ್ಕೋಬೇಕಲ್ಲ ನಾವು, ಮತ್ತೆ ಮಟನ್ ಚಿಕನ್ ಮತ್ತೆ 20 kg ಮಟನ್ 20 kg ಚಿಕನ್ ಬರುತ್ತೆ, ಅದು ಲೋಡ್ ಬಿದ್ದು ಬಿಡುತ್ತಲ್ಲ, ಅದು ವರ್ಕ್ ಆಗಲ್ಲ. ಇದನ್ನ ಸಣ್ಣ ಪದಾರ್ಥ ನೋಡೋಕ್ಕೆ ದೊಡ್ಡ ಹೊಟ್ಟ ಬೀಳುತ್ತೆ. ನಾನ್ ವೆಜ್ ಗೋಲ್ಡ್ ಇದು 600 rupees 700 rupees ಮಟನ್ ಊಟ. ಹಾಗಾಗಿ ಮತ್ತೆ ಇದು ಮಟನ್ ಎಲ್ಲಿಂದ ತರಿಸ್ತೀರಾ, ಯಾವ ತರ ಇದು ಮರಿ ಎಲ್ಲ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಇದು ಟಗ್ರ ಮರಿನೇ ಹೊಡ್ಸೋದು ನಾವು, ಮಟನ್ ನೋಡಿದ್ರಲ್ಲ ಮಟನ್ ತಿಂದೆ ಮಲ್ಲವ್ ಇದ್ದಂಗಿರದೆ. ನಾವು ಲೋಕಲ್ ಗೀಕಲ್ ಹಾಕಲ್ಲ. ಅಂದ್ರೆ ಯಾವ ತರ ನೀವೇ ಹೋಗಿ ತಗೊಂಡ್ಬರ್ತೀವಿ? ನಾವು ಹೋಗಿ ಸೆಲೆಕ್ಷನ್ ಮರಿ ನೋಡಿ ಹೊಡ್ಸೋದು. 20 kg ಮರಿ ಹೊಡ್ಸಲ್ಲ, 16 kg 18 kg ಮರಿ ಹೊಡಿಸ್ತೀನಿ. ಯಾಕೆಂದ್ರೆ 16-20 kg ಮರಿ ಹೊಡ್ಸಿದ್ರೆ ನಾರು ಬರುತ್ತೆ, ಹಾಗಾಗಿ 17-18 kg ಮರಿ ಹೊಡ್ಸೋದು. ಆಮೇಲೆ ಇದು ಕೇಳ್ಪಟ್ರೆ ಫುಲ್ ಊಟ ಸಿಗುತ್ತೆ ಇಲ್ಲಿ ಅಂತ, ಅದು ಎಕ್ಸ್ಪ್ಲೇನ್ ಮಾಡಿ ಸರ್. ತುಂಬ ಜನಕ್ಕೆ ಅರ್ಥ ಆಗಲ್ಲ. ಈಗ 300 rupees ಊಟ ಹೊಂದಿದೆ, 300 rupees ಕೊಡ್ತೀವಿ ಮಟನ್ ಊಟ, 300 rupees ಕೊಡ್ತೀವಿ. ಏನೇನು ಬರುತ್ತೆ ಆ 300 rupees? 300 rupees ಬಿರಿಯಾನಿ ಬರುತ್ತೆ, ಮಟನ್ ಬರುತ್ತೆ, ಚಿಕನ್ ಬರುತ್ತೆ, ಚಿಕನ್ ಚಾಪ್ಸ್ ಬರುತ್ತೆ, ಮುದ್ದೆ ಬರುತ್ತೆ, ಚಪಾತಿ ಬರುತ್ತೆ. ಇದನ್ನ ಮತ್ತೆ ಇನ್ನೊಂದ್ಸಲ ಕೇಳಿದ್ರೆ ಮತ್ತೆ ಬಡಿಸ್ತೀರಾ? ಬಡಿಸ್ತೀವಿ, ಕೇಳಿದ್ರೆ ಕೊಡ್ತೀವಿ ನಾವು. ಅಂದ್ರೆ ಬರೀ ಅನ್ನ ಮಾತ್ರ ಮತ್ತೆ ಇಲ್ಲ, ಮಟನ್ ಕೇಳ್ತೀವಿ ಅವ್ರಿಗೆ ಎಷ್ಟು ತಿಂತಾರೆ ಅಷ್ಟು ಕತ್ತಾಗಷ್ಟು ತಿನ್ಲಿ. ಅಂದ್ರೆ ಒಂಥರ ಅನ್ಲಿಮಿಟೆಡ್. ಹೌದು. ಆಮೇಲೆ ಚಿಕನ್ ಊಟ ಅಲ್ಲಿ ಏನು ಅದೆಷ್ಟು? ಚಿಕನ್ ಊಟ 200-250 rupees ಕೊಡ್ತೀನಿ. ಹೇಳಕ್ಕಾಗಲ್ಲ ನಂದು ಅಂದ್ರೆ ಜಾಸ್ತಿ ಮಟನ್ ಅದು ಹೆಸರಾಗಿದೆ ಪಾಪಣ್ಣ, ಹಂಗಾಗಿ ದುಡ್ಡಿಲ್ಲ ಅಂದ್ರೂ ಊಟ ಮಾಡಿ ಹೋಗಿ ಅಂತ ಹೇಳ್ತೀನಿ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ, ಧನ್ಯವಾದಗಳು. ಬರಕ್ಕೆ ಹೇಳಿ ಎಲ್ಲರೂ. ಭದ್ರಾವತಿ ಶಿವಮೊಗ್ಗ ಇಡೀ ಸೆಂಟ್ರಲ್ ಇದೆ, ಜಡಿಗಟ್ಟೆ ಪಾಪಣ್ಣ ಹೋಟೆಲ್ ಅಂದ್ರೆ ಎಲ್ಲ ಕಡೆ ಯಾರನ್ನ ಕೇಳಿದ್ರೆ ಊರಲ್ಲಿ ತೋರಿಸ್ತಾರಲ್ಲ, ಎಲ್ಲ ಕಡೆ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಆಟೋ ಸ್ಟ್ಯಾಂಡ್ ಕೇಳಿದ್ರು ಹೇಳ್ತಾರೆ ಪಾಪಣ್ಣ ಹೋಟೆಲು, ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಕೇಳಿದ್ರು ಹೇಳ್ತಾರೆ ಪಾಪಣ್ಣ ಹೋಟ್ಲು. ಸರಿ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ನಾವು ಸ್ವಸ್ತಿಕ್ ಮಸಾಲಾ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಹೌದು, ಬರಿ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಆರ್ಡರ್ ಎಲ್ಲ ಬಂದಿದೆ, ಇಲ್ಲಿ ಫುಲ್ ಮೀಲ್ಸ್ ಸಿಗೋದು, ಫುಲ್ ಊಟ. ಸೊ ಹೊಟ್ಟೆ ತುಂಬ ಊಟ ಸಿಗುತ್ತೆ ರೀಸನಬಲ್ ಪ್ರೈಸ್ಗೆ. ಸೊ ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಮಟನ್ ಊಟ ತರಿಸಿದ್ದೀನಿ, ಆಮೇಲೆ ಈ ಕಡೆ ಚಿಕನ್ ಊಟನೂ ಇದೆ. ಸೊ 300 rupees ಮಟನ್ ಊಟ, ಇದರಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ಮುದ್ದೆ, ಚಪಾತಿ, ಆಮೇಲೆ ಮಟನ್ ಮಸಾಲ, ಚಿಕನ್ ಚಾಪ್ಸು, ಬಿರಿಯಾನಿ ಮತ್ತು ವೈಟ್ ರೈಸ್, ಇದಿಷ್ಟು ಬರುತ್ತೆ. ಎಲ್ಲಾನು ಅನ್ಲಿಮಿಟೆಡ್. ಚಿಕನ್ ಊಟದಲ್ಲೂ ಎಲ್ಲ ಸೇಮ್ ಡಿಶಸ್ ಬರುತ್ತೆ, ಬಟ್ ಮಟನ್ ಮಸಾಲ ಬದಲು ಚಿಕನ್ ಮಸಾಲ ಬರುತ್ತೆ ಅಷ್ಟೇ. ಸೊ ಶುರು ಮಾಡೋಣ. ಗಮ 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 ಅಂತ ಇದೆ ನಾಟಿ ಮಟನ್ದು ಸ್ಮೆಲ್ಲು, ಫ್ಲೇವರು. ಲೇಟ್ ಏನು ಮಾಡಬೇಡ, ಕಮಾನ್. ಚಿಕನ್ ಊಟದಲ್ಲಿ ಫಸ್ಟು ಚಪಾತಿ ಟ್ರೈ ಮಾಡೋಣ. ಚಿಕನ್ ಸಾರು, ಆಹಾ, ಮೇಲೆಲ್ಲ ಜಿಡ್ಡು, ಇದರಲ್ಲೂ ತೇಳ್ತಾ ಇದೆ ಬೇಜಾನು. ಕೊತ್ತಂಬರಿ ಸೊಪ್ಪೆಲ್ಲ ಅತೇಚು ಹಾಕಿದ್ದಾರೆ. ಅದ್ಭುತ, ಮಾಗಿಡಿ ಕಷ್ಟ ಲೈಟಾಗಿ ಆ ಹುಳಿ ಪಂಚು, ಆಮೇಲೆ ಮಸಾಲ ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಕಾರ್ ಕಾರ್ವಾಗೆ ಹಬ್ಬೋ ಹಂಗಾರ್ದಂಗಿದೆ ಸಾರನ್ನ, ಇದನ್ನು ಹಂಗೆ ಕುಡ್ದುಬಿಡ್ಬೋದು. ತರಿ ತರಿ ಆಗಿರುಬ್ಬಿರೋ ಮಸಾಲ ಪಾಕ ನಾಟಿ ಸ್ಟೈ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಿಗುತ್ತಲ್ಲ, ಅದು ಫ್ಲೇವರ್ ರಿಲೀಸ್ ಮಾಡುತ್ತೆ. ಆಮೇಲೆ ಈರುಳ್ಳಿನ ಹಾಕಿದ್ದು ಫ್ರೈ ಮಾಡ್ಕೊಡ್ತಾರೆ, ಈರುಳ್ಳಿ ಆಗಾಗ ಸಿಗ್ತಾ ಇರುತ್ತೆ ಬಾಯ್ಗೆ. ಅದ್ಭುತ ಪೀಸು, ದೊಡ್ಡ ದೊಡ್ಡ ಸೈಜು ಚಿಕನ್ ಪೀಸಸ್ಸು ಬೇಜಾನಿದೆ. ಚೆನ್ನಾಗಿ ಬೇಯಿಸಿದ್ದಾರೆ, ಅಲ್ಲಲ್ಲಿ ಕಚ್ಚಿ ಎಳೆಯೋ ಅವಶ್ಯಕತೆ ಇಲ್ಲ, ತುಟೀಲಿ ಹೇಳ್ಕೊಂಡ್ರು ಅಷ್ಟು ಚೆನ್ನಾಗಿ ಬೆಂದಿದೆ. ಒಂದೆರಡು ಪೀಸು ಚಿಕನ್ ಫ್ರೈ ಇರುತ್ತೆ, ಅದನ್ನು ಟೇಸ್ಟ್ ಮಾಡ್ಬಿಡೋಣ. ಒಂದು ಚಪಾತಿನಲ್ಲಿ ಲೈಟಾಗಿ ಗೊಜ್ಜಿರುತ್ತೆ, ಫುಲ್ಲು ಗ್ರೀನ್ ಮಸಾಲ, ನೋಡೋಕ್ಕಂತ ಫ್ರೆಶ್ಶಾಗಿ ಕಾಣಿಸ್ತದೆ. ಇದಲ್ಲಷ್ಟೇ ಅದು ರುಬ್ಬಿರೋದು, ಅದೆಲ್ಲ ಸಿಗುತ್ತೆ ಬಾಗಿ. ಆ ಪುದೀನ ಫ್ಲೇವರ್ ಇರ್ಬೋದು, ಕೊತ್ತಂಬರಿ ಸೊಪ್ಪು ಘಮ, ಲೈಟಾಗಿ ಆ ಹುಳಿ, ಶುಂಠಿ ಬೆಳ್ಳುಳ್ಳಿ ಘಮ, ಆಮೇಲೆ ಲೈಟಾಗಿ ಸ್ಪೈಸಿ ಕೂಡ ಇದೆ, ಚೆನ್ನಾಗಿದೆ. ಇದಲ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ ಮಾಂಸ. ಈಗ ಆ ಕಡೆ ಮಟನ್ನು ತಡೆಯೋಕ್ಕಾಗ್ತಿಲ್ಲ, ಹೋಗ್ಬಿಡೋಣ. ಮುದ್ದೆ ತಿನ್ನೋಣ, ಮಟನ್ ಸಾರಿಗೆ ಮುದ್ದೆನೇ ಮಜಾ ಕೊಡೋದು, ಅದಕ್ಕೆ ಅದನ್ನು ಈ ಕಡೆ ಇಟ್ಕೊಂಡೆ. ಹಾಂ 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 ಹಾಂ, ಮನೇಲಿ ಮಾಡೋ ಮುದ್ದೆ ಥರ ಇದೆ, ಹೋಟ್ಲಲ್ಲಿ ಮಾಡೋ ಥರ ಇಲ್ಲ. ಇದಂತೂ ಫುಲ್ಲು ಕ್ರೀಮಿ ಕ್ರೀಮಿ ಆಗಿದೆ, ಫುಲ್ ತಿಕ್ಕಾದ ಸಾರು,
ಧನಿಯಾ ಪುಡಿ, ಅರಿಶಿನ ಎಲ್ಲ ಯಥೇಚ್ಛವಾಗಿ ಯೂಸ್ ಮಾಡಿದ್ದಾರೆ. ಆಹಾಹಾ, ಬರೀ ಸಾಂಬಾರು ಕುಡಿದಿದ್ದು ತಿಂದಿದ್ದು ಅದರಲ್ಲಿ ಫುಲ್ಲು ಬರೀ ಮಟನ್ ಸ್ಮೆಲ್ಲೇ ಇದೆ, ಗಮ 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 ಅಂತ ಇದೆ. ಮೆಟ್ಲು ಹತ್ಕೊಂಡು ಮೇಲೆ ಬರ್ತಾಯಿದ್ವಾ, ಅಲ್ಲಿ ಕಿಚನ್ ಕಿಟಕಿಯಿಂದ ಗಮ ಸ್ಮೆಲ್ ಬರ್ತಾಯಿತ್ತು, ಹೊಟ್ಟೆ ಹಸು ಜಾಸ್ತಿ ಆಗೋಯ್ತು. ಆಮೇಲೆ ನಮ್ಮ ಸತೀಶ್ ಅವರು ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ದೂರ ಕೂತಿದ್ದಾರೆ. ನಿನ್ನೆವರೆಗೂ ಚೆನ್ನಾಗಿ ತಿಂದರು, ಇವತ್ತು ಭೇದ ಭಾವ ಮಾಡ್ತಿದ್ದಾರೆ, ನಮ್ಮ ಹತ್ರದ ದೂರ ಕೂತ್ಕೊಂಡಿದ್ದಾರೆ. ಬಟ್ ಹೊಟ್ಟೆ ಹಸಿತಾ ಇದೆ, ಅವ್ರಿಗೂ ಸ್ಮೆಲ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ಇವತ್ತು ಕರ್ಕೊಂಬಂದ್ರಿ, ನಿನ್ನೆ ಅದು ಕರ್ಕೊಂಬರೋಕ್ಕಾಗಿಲ್ವ ಅಂತಿದ್ರು, ಏನು ಮಾಡೋಕ್ಕಲ್ಲ, ಅದೃಷ್ಟ ಇಲ್ಲ. ಸೂಪರ್, ಮಸ್ಟ್ ಟ್ರೈ ಮಟನ್ ಊಟನೇ, ಫಸ್ಟ್ ಟ್ರೈ ಮಾಡಬೇಕು. ಮಟನ್ ತಿಂದೇ ಇರೋಬೇಕಾದ್ರೆ ಚಿಕನ್ ಊಟ ತೊಗೊಳ್ಳಿ, ಬಟ್ ಫಸ್ಟ್ ಯಾವತ್ತು ಮಟನ್ಗೆ ಆದ್ಯತೆ. ಊಹ್, ಸೂಪರ್ ಪೀಸ್ ನೋಡೋಣ ಪೀಸ್ಗೆ, ಇದು ಅಷ್ಟೇ ಸೂಪರಾಗಿ ಬೇಯಿಸಿದ್ದಾರೆ. ಚೆನ್ನಾಗಿ ಹಿಡಿದಿದೆ ಆ ಮಸಾಲೆ. ಇದು ಬರೀ ಸಾರು ಕುಡಿದಾಗ ಏನೇನು ಟೇಸ್ಟ್ ಬಂತು, ಏನೇನು ಫ್ಲೇವರ್ ಬಂತು, ಅದೆಲ್ಲನೂ ಆ ಪೀಸಲ್ಲಿ ಇಟ್ಕೊಂಡಿದೆ. ಸೊ ಅದೇ ಗಮ, ಅದ್ಭುತ ಮಸಾಲೆ ಭರಿತವಾಗಿದೆ, ಯಾವುದು ಕೂಡ ಲೈಟಾಗಿ ಸಟಲ್ ಆಗಿಲ್ಲ, ಎಲ್ಲನೂ ನಮ್ಮ ಸ್ಟೈಲ್, ಎಲ್ಲರಿಗೂ ಇಷ್ಟ ಆಗೋ ಥರ ಇದೆ. ನಮಗೆ ಇದಕ್ಕೋಸ್ಕರನೇ ಈ ಕಡೆಗೆ ಬರ್ಬೋದು, ಒಂದು ಲಾಂಗ್ ರೈಡ್. ನೀಟಾಗಿ ಬೋನಿಂದ ಆಚೆ ಬಂದ್ಬಿಡುತ್ತೆ. ಸೊ ಇದಕ್ಕೂ ಅಷ್ಟೇ, ಊಟಕ್ಕೆ ಮುದ್ದೆ ಜೊತೆಗೆ ಚಪಾತಿನೂ ಇರುತ್ತೆ, ಮತ್ತು ವೈಟ್ ರೈಸು ಇರುತ್ತೆ. ಸೊ ಬಿರಿಯಾನಿ ತಿಂದ್ಬಿಟ್ಟು ಆಮೇಲೆ ಲಾಸ್ಟಿಗೆ ಬಿರಿಯಾನಿ ಹಾಕ್ಸ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ. ಈಗ ಬಿರಿಯಾನಿ ತಣ್ಣಗಾಕೋ ಮುಂಚೆ ತಿನ್ಬಿಡೋಣ. ಸೊ ಇದರಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಹಾಗೆ ಎದ್ದು ಎದ್ದು ಕಾಣಿಸ್ತಾ ಇದೆ, ಸ್ಮೆಲ್ಲು ಸಾಕಾಗ ಬರ್ತಿತ್ತು ಆವಾಗಲೇ. ಕೆಂಪು ಕಲರ್ ಬಿರಿಯಾನಿ, ಚಕ್ಕೆ ಲವಂಗ, ಆಮೇಲೆ ಏಲಕ್ಕಿ ಫ್ಲೇವರ್ ಬರುತ್ತೆ. ಆಮೇಲೆ ಲೈಟಾಗೆ ಇದು ಸೋಂಪಿನ ಗಮ. ಇನ್ನೊಂದೇನು ಅಂದರೆ ಈ ಕಲ್ಲುವ ಅಂತಾರಲ್ಲ, ಅದೆಲ್ಲ ಯೂಸ್ ಮಾಡಿರ್ತಾರೆ, ಅದು ಸಿಕ್ಕಿದಾಗ ಅದ್ರದ್ದು ಟೇಸ್ಟ್ ಅದೊಂಥರ ಬರುತ್ತೆ. ಫ್ಲೇವರು ಸೂಪರು, ಬೇಜಾನ್ ಚಿಕನ್ ಪೀಸಸ್ ಇರುತ್ತೆ. ಡೀಸೆಂಟಾಗಿ ಬೆಂದಿದೆ ಬಿರಿಯಾನಿಯಲ್ಲಿ. ಬಹಳಷ್ಟು ವಿಸಿಟ್ ಜಾಗ, ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀರ ಅಂದರೆ ಇಲ್ಲೊಂದು ಸ್ಟಾಪ್ ಹಾಕ್ಲೇಬೇಕು. ಮಧ್ಯಾಹ್ನ ಒಂದು ಗಂಟೆ ಮೇಲೆ ಬಂದರೆ ಒಳ್ಳೊಳ್ಳೆ ಮಟನ್ ಊಟ ತಿನ್ಬೋದು. ಚೆನ್ನಾಗಿದೆ ಚಿಕನ್ ಬಿರಿಯಾನಿ, ಸಕಾಲಿದೆ ಮಟನ್ ಬಿರಿಯಾನಿ ಇದೆ, ಇನ್ನೂ ಸೂಪರ್ ಇರೋದು. ಅದಕ್ಕೆ ಶೇರ್ವಾ ಇರುತ್ತೆ, ಮೊಸಬಜ್ಜಿ ಇರುತ್ತೆ. ಮೊಸಬಜ್ಜಿ ಅವಶ್ಯಕತೆ ಇಲ್ಲ, ಹಾಗೆ ಅದನ್ನೇ ಹಾಗೆ ಫ್ಲೇವರ್ಸ್ ಎಲ್ಲ ಸವಿಬೇಕು, ಅದು ಹಾಕ್ಬಿಟ್ರೆ ಡೈಲ್ಯೂಟ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂದರೆ ಬೇಕಾದ್ರೆ ಗ್ರೇವಿ ಅದರಲ್ಲಿ ಟ್ರೈ ಮಾಡ್ಬೋದು. ಶೇರ್ವಾ ಹಾಕೊಂಡು ಎಲ್ಲ ಮಸಾಲೆ ಪದಾರ್ಥಗಳು ಸಂಬಂಧಿಕರು ಬೇಜಾನ್ ಸಿಗ್ತಾ ಇರ್ತಾರೆ, ಎಲ್ಲ ಸೈಡ್ ಹಾಕ್ಬಿಟ್ಟು. ಅದ್ರ ಜೊತೆ ತಿಂದರೆ ಇನ್ನು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಥರ ಬೇಕು ಅಂದರೆ ಅದರಲ್ಲೇ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ತಿನ್ನಬೇಕು. ಬಿರಿಯಾನಿಗೆ ಏನೂ ಮಿಕ್ಸ್ ಮಾಡ್ಬೋದು. ನೀಟಾಗಿ ಖಾಲಿ ಮಾಡಿ, ಎಲ್ಲರೂ ಊಟ ಮಾಡಬೇಕು, ಎಲ್ಲ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ನಾನು ಅಂತ ಸೊ ಫೈನಲಾಗಿ ಒಂದು ಭರ್ಜರಿ ಮಟನ್ ಊಟ ಆಯಿತು, ಹೊಟ್ಟೆ ತುಂಬ. ಸೊ ಅವ್ರ ಓನರ್ ಸ್ಟಾರ್ಟಿಂಗ್ ಹೇಳಿದ್ರು ಹೊಟ್ಟೆ ತುಂಬ ಕಂಠಪೂರ್ತಿ ಹಾಕ್ತೀವಿ ಬಡಿಸ್ತೀವಿ ಅಂತ. ಸೊ ಇಲ್ಲಿ ಅಷ್ಟೇ ಅನ್ಲಿಮಿಟೆಡ್ ಸಿಗುತ್ತೆ. ಸೊ ಫುಲ್ ಊಟ ಅಂದರೆ ಅನ್ಲಿಮಿಟೆಡ್, 300 ರೂಪಾಯಿಗೆ ಮಟನ್ ಊಟ. ಸೊ ಮಟನ್ನು ಅಂದರೆ ಮಟನ್ನು ಮಸಾಲ, ಅದು ಮಟನ್ ಸಾರು ಜಾಸ್ತಿ ಕ್ವಾಂಟಿಟಿ, ಮತ್ತೆ ಬೇಕು ಅಂದರೆ ಮತ್ತೆ ಬಡಿಸ್ತಾರೆ. ಮಟನ್ ಪೀಸಸ್ ಕೂಡ, ಬಿರಿಯಾನಿ ಬರುತ್ತೆ, ಆಮೇಲೆ ವೈಟ್ ರೈಸ್ ಬರುತ್ತೆ, ಚಪಾತಿ ಬರುತ್ತೆ, ಮುದ್ದೆ ಬರುತ್ತೆ. ಅಷ್ಟು ತಿಂದು ಹೊಟ್ಟೆ ತುಂಬಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಹಾಕ್ಸ್ಕೊಂಡು ತಿನ್ಬೋದು. ಸೊ ಅವ್ರೇನು ಫಸ್ಟ್ ಕೊಡ್ತಾರಲ್ಲ ಅದರಲ್ಲೇ ಹೊಟ್ಟೆ ತುಂಬೋಗುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಪ್ಲೇಟು ಮಾಂಸ ಕೊಡ್ತಾರೆ, ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಪೀಸ್ ಎಲ್ಲ ಬಿಟ್ಬಿಡ್ತಾರೆ, ತಿನ್ನೋಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ. ಅದಕ್ಕೆ ಎಲ್ಲ ಒಂದು ಪ್ಲೇಟಲ್ಲಿ ಕೊಟ್ಟಿರ್ತಾರೆ, ಆಮೇಲೆ ಪಾತ್ರೆಗಳಲ್ಲಿ ತಂದು ಇಲ್ಲೇ ಇಟ್ಟಿರ್ತಾರೆ. ನೀವು ತಿಂದಾದಮೇಲೆ ಅವರೇ ಬರ್ತಾರೆ ಕೇಳ್ಕೊಂಡು. ಮತ್ತು ಈಗ ಮದುವೆ ಊಟದಲ್ಲಿ ಹೆಂಗೆ ಬಡಿಸ್ತಾರಲ್ಲ, ಮಟನ್ ಊಟದಲ್ಲಿ ಬೀರ್ ಊಟದಲ್ಲಿ ಎಲ್ಲ ಆ ಥರ ಬಂದು ಬಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತೆ ಬಡಿಸ್ತಾರೆ. ಸೊ ಹೊಟ್ಟೆ ತುಂಬ ಊಟ ತಿನ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಟನ್ಗೋಸ್ಕರನೇ ಬರಬೇಕು. ಸೊ ಬಂದಾಗ ಮಟನ್ ಊಟನೇ ಟ್ರೈ ಮಾಡಬೇಕು. ಅಕಸ್ಮಾತ್ ಮಟನ್ ತಿಂದಿರೋರಿದ್ರೆ ಬೇಕಾದ್ರೆ ಅವ್ರು ಚಿಕನ್ನ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿತ್ತು. ಅದನ್ನ ಎಲ್ಲನೂ ಖಾರ ಖಾರವಾಗಿ ಮಸಾಲೆ ಭರಿತವಾಗಿ ಒಳ್ಳೆ ಪಂಚ್ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ, ಸಟಲ್ಲಾಗಿ ಮೀಡಿಯಮ್ಮಾಗಿ ಇರೋದಿಲ್ಲ. ಆಮೇಲೆ ಮಟನ್ ಪೀಸಸ್ಸು ಅಷ್ಟೇ ಹೂವು ಇದ್ದಂಗಿತ್ತು. ಸೊ ಕರ್ಗೋಗ್ತಾಯಿತ್ತು. ಇನ್ನೊಂದ್ಸಲಿ ಈ ಕಡೆ ಬಂದಾಗ ಖಂಡಿತ ನಾವು ಇಲ್ಲಿ ಒಂದು ಸ್ಟಾಪ್ ಹಾಕಿ ಹಾಕ್ತೀವಿ. ಅವಾಗ ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ, ಈ ಕಡೆ ಕಟ್ತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ದೊಡ್ಡದಾಗೆ ಬೋರ್ಡಲ್ಲಿ ಹಾಕಿದ್ದಾರೆ. ಇವಾಗ ಬೋರ್ಡ್ ಕಾಣಿಸೋದಿಲ್ಲ, ನಾವು ಲೊಕೇಶನ್ ಕೊಟ್ಟಿರ್ತೀವಿ,
ಇದ್ರ ಗೂಗಲ್ ಲೊಕೇಶನ್ನು, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಇನ್ನೂ ನಡೆಯುತ್ತೆ, ಮೋಲ್ಡಿಂಗಲ್ಲಿ ನಡೀತಾ ಇದೆಯಲ್ಲ, ಅವಾಗ ನೀವು ಕಂಡಿಡಿಬೋದು. ಈಗಲೂ ಓಪನ್ ಇದೆ, ಟೆರೆಸ್ ಮೇಲೆ ಬಡಿಸ್ತಾರೆ, ಸೊ ಬಂದು ನೀವು ಟೇಸ್ಟ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡಿ ಲೊಕೇಶನ್ನ. ಸೊ ಕೊನೆಯದಾಗಿ ನಮ್ಮ ಚಾನಲ್ಲು ಮತ್ತು ನಮ್ಮ ಈ ಫುಲ್ ಟೂರ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲನ ಟ್ರೈ ಮಾಡಿ. ನಮ್ಮ ಕರ್ನಾಟಕದ ಬ್ರ್ಯಾಂಡು, 47 ವರ್ಷ ಹಳೆಯ ಬ್ರ್ಯಾಂಡು. ಅವರು ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ ಎಲ್ಲ ಮಸಾಲ ಪದಾರ್ಥಗಳು. ಸಿಗಲಿಲ್ಲ ಅಂದರೆ ಅವ್ರ ವೆಬ್ಸೈಟ್ ಲಾಂಚ್ ಮಾಡಿದ್ರೆ ಅದರಲ್ಲಿ ನೀವು ಆನ್ಲೈನಲ್ಲಿ ಡೆಲಿವರಿ ತೊಗೊಬೋದು. ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಮತ್ತು ಡಿಸ್ಪ್ಲೇನಲ್ಲೂ ಬರ್ತಾ ಇರುತ್ತೆ. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಗೊತ್ತಾಗಲಿ, ಇಲ್ಲಿ ಟ್ರಾವೆಲ್ ಮಾಡ್ತಿರೋರಿಗೆ, ಈ ಕಡೆ ಓಡಾಡೋರಿಗೆ ಐಡಿಯಾ ಇರೋಲ್ಲ ಎಲ್ಲಿ ಊಟ ಮಾಡಬೇಕು ಏನು ಅಂತ. ಈ ಥರ ಜಾಗ ಹೊಟ್ಟೆ ತುಂಬ ಊಟ ಹಾಕೋದು ಅಪರೂಪ ಸಿಗೋದು, ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಕೆಳಗಡೆ ರೆಡ್ ಕಲರ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.